ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಿದು ಬೆಳಗ್ಗೆ ಲೈವ್ ಬಂದಿದ್ದೀನಿ ಅಂತ ಗೊತ್ತಾಗಿಲ್ಲ. ನಿಜವಾಗ್ಲೂ ಒಂದು ಲೈವ್ ಬಂದರೆ ಏನಾದರೂ ಒಂದು ಮುಖ್ಯವಾದ ಕಾರಣ ಇರುತ್ತೆ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕರ್ನಾಟಕದಲ್ಲಿರ್ತಕ್ಕಂಥ ಹೃದಯ ಸ್ನೇಹಿತರು ಶೇರ್ ಮಾಡ್ತಿರೋ. ಹೇ ಸುಮ್ಮನೆ ಯಾವ ಹೋಗ್ಬೇಕಂತ ಗೊತ್ತಾಗಲ್ವಾ? ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ನಮ್ಮ ಜೊತೆ. ಎಲ್ಲಿಂದ ಬಂದಿದ್ದು? ಹುಣಸೂರು. ಹುಣಸೂರಿಂದ ಬಂದ್ರು ಸ್ನೇಹಿತರೆ. ನೋಡಿ, ಈ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಒಂದು ಪ್ರೀತಿ ಇದು. ಸ್ನೇಹಿತರು ಹುಣಸೂರಿಂದ ಬಂದಿದಾರಂತೆ. ನೋಡೋಣ, ಕಂಟಿನ್ಯೂ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಮಾಡಿದ್ದಾರೆ ಇವರು ಅಂತ. ಸೊ ಹುಣಸೂರಿಂದ ಎಷ್ಟೊತ್ತಿಗೆ ಬಿಟ್ರಿ ಅಣ್ಣ? ರಾತ್ರಿ 7ವರೆಗೆ ಬಿಟ್ಟಾಗ. ರಾತ್ರಿ 7ವರೆಗೆ ಬಿಟ್ಟಿದ್ರೆ ಮತ್ತೆ ರಾತ್ರಿ ಎಲ್ಲಿ ಮಲಗಿದ್ರಿ? ಮದ್ದೂರಲ್ಲಿ ಆಲ್ ಟೈಮ್ ಮದ್ದೂರಲ್ಲಿ ಮಲಗಿದ್ರಿ. ಯಾಕೆ? ಏನಾಯ್ತಲ್ಲ, ಎಲ್ಲಿ ಮಲಗಿದ್ರಿ? ಗಾಡಿ ಎಲ್ಲ ಕೂತ್ಕೊಳಕ್ಕೆ ಆಗಲ್ಲ, ಮೇಲ್ಗಡೆ ಅವ್ರು ಅಲ್ಲಿ ಮಲಗಿದ್ರು. ಸ್ನೇಹಿತರೆ, ನಿಮ್ಮ ಹೆಸರು ಅಣ್ಣ? ರವಿಚಂದ್ರ ಅಂತ. ರವಿಚಂದ್ರ ಅಂತ. ನಿಮ್ಮ ಹೆಸರು? ಬನ್ನಿ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ರವಿಚಂದ್ರ ಅಂದ್ಬಿಟ್ಟು, ಇವ್ರ ಹೆಸರು ಸ್ವಾಮಿ ಅಂತ. ಸೊ ಮೈಸೂರಿನಲ್ಲಿ ಇರ್ತಕ್ಕಂಥ ಮೈಸೂರಿಂದ ಆಚೆ ಹುಣಸೂರು, ಸೊ ಇಲ್ಲಿಂದ ಒಂದು 180-200 ಕಿಲೋಮೀಟರ್ ಆಗುತ್ತೆ ಅನ್ಕೋತೀನಿ. ಸೊ 200 ಕಿಲೋಮೀಟರಿಂದ ರಾತ್ರಿ ಇಡೀ ಜರ್ನಿ ಮಾಡ್ತಾ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೋಡಿ ತಂದಿದ್ದಾರೆ. ತರಕಾರಿ ಆಗಿರ್ಬೋದು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ. ಅಣ್ಣ ಬನ್ನಿ, ಇಲ್ಲಿ ಏನು ಕೆಲಸ ಮಾಡ್ತೀರಾ? ಸರ್, ನಾವು ಮಾರ್ಕೆಟಲ್ಲಿ ಈಗ ಇಷ್ಟು ದೊಡ್ಡ ಮಟ್ಟದ ಸಹಾಯ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಸರ್, ಯಾಕೆ ಅಂದ್ರೆ ಏನ್ ಮಾಡೋದು ಸರ್, ನಾವು ಒಂದು ನಿಮ್ ಖುಷಿ ಆಯ್ತು ಸರ್. ನಾವು ಖುಷಿಯಾಗಿ ಏನೋ ಒಂದು ಅಷ್ಟೆಲ್ಲ ಮಾಡ್ತಿದ್ರಲ್ಲ ಅಣ್ಣ, ಅವ್ರಿಗೊಂದು ಸ್ವಲ್ಪ ನಮಗೂ ಆದಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ, ಇನ್ನು ಮುಂದೆ ದೊಡ್ಡ ಮಟ್ಟ ಬೆಳಿಲಿ ಅಂತ. ನೀವೇನೆಲ್ಲ ಕಷ್ಟಪಡ್ತೀರಾ ಇವತ್ತು ಅಷ್ಟೋ ದೂರದಿಂದ ಬರೋದಕ್ಕೆ? ಮುಖ್ಯ ನಾವು ತುಂಬ ಕಷ್ಟದಲ್ಲೇ ಇದ್ದೋ ಅಂದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಮಾಡ್ತಾ ಸ್ವಲ್ಪ ಪರವಾಗಿ ದೇವ್ರು ನಮ್ಮ ಕೈ ಆಗಷ್ಟು ಕೊಟ್ಟು ನಾವು ಸ್ವಲ್ಪ ಆಗಷ್ಟು ಕೊಡೋಣ ಅನ್ನೋ ರೀತಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ APMC ಎಲ್ಲ ಕೇಳ್ದೋ, ಎಲ್ಲ ಸಹಕರಿಸಿದ್ದಾರೆ, ಎಲ್ಲ ತುಂಬ ಜನ ಆಲ್ಮೋಸ್ಟ್ ಸ್ವಲ್ಪ ಪರ್ಚೇಸ್ ಮಾಡಿದ್ದೀವಿ, ಮಿಕ್ಕದೆಲ್ಲ ಹುಣಸೂರು APMCಲ್ಲೇ ಕೊಟ್ಟಿದ್ದಾರೆ. ಎಲ್ಲ ಹೆಲ್ಪ್ ಆಗಿಸ್ ಅಂತ ಕಲಿದ್ದು. ನಮ್ಮ ಆಶ್ರಮದ ಬಗ್ಗೆ ಎಷ್ಟು ವರ್ಷಗಳಿಂದ ನೋಡ್ತಿದ್ದೀರ ತಾವು? ನಾನು ನೋಡ್ತಿರೋದು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ ಈಚೆಗೆ ನೋಡ್ಬೋದು. ನಿನ್ನೆ ನೋಡ್ತಿರಲಿಲ್ಲ, 6 ತಿಂಗಳ ಈಚೆಗೆ ಲೈವ್ ಮಾಡ್ತೀವಿ. ಸರಿ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಹೆಮ್ಮೆ ಆಗುತ್ತೆ, ಯಾಕಂದ್ರೆ ಇವತ್ತು ಅಪ್ಪ ಅಮ್ಮ ನೋಡ್ಕೊಳ್ಳೋದೆ ಕಷ್ಟ ತುಂಬ. ಇವಾಗ ಏನೋ ನೋವು ಆಗೋದ್ರೆ ನಾವು ಬೈಬಿಡ್ತೀವಿ ಏನೋ ಒಂದು ಕೋಪದಲ್ಲಿ, ಬಟ್ ಯಾರು ಅಷ್ಟು ಕನ್ವಿನ್ಸ್ ಮಾಡಿ ನೋಡ್ಕೊಳಲ್ಲ. ಬಟ್ ಇವತ್ತು ಎಲ್ಲ ಮಕ್ಕಳ ರೀತಿನೇ ಸಾಕಿದ್ದಾರೆ ನೋಡ್ಕೊಂಡು ವಿವರಣೆ. ಅದು ಲೈವ್ ನೋಡ್ತಾ ಇರ್ತೇನೆ, ಅದು ನೋಡಿ ನಮ್ಗೆ ಖುಷಿ ಆಯ್ತು. ವಯಸ್ಸಾದವ್ರನ್ನ ಇವತ್ತು ಕಡೆ ಕಂಡು ಎಷ್ಟೋ ಮಕ್ಕಳುಗಳನ್ನ ಹೋಗ್ತಿರು, ಹೊರಗಡೆ ತಳ್ಳಿದ್ದಾರೆ ಹೋಗ್ತಿರು, ಬಟ್ ಅಂಥವ್ರೆಲ್ಲ ಕರ್ಕೊಂಡು ಸಾಕಿದ್ರು ಅಂದಾಗ ನಮ್ಗೆ ಖುಷಿ ಆಗುತ್ತೆ. ಇಂಥ ಹಬ್ಬಕ್ಕೆ ಸಿಕ್ತವ್ರಿಗೆ ಸಪೋರ್ಟ್ ಕೊಡ್ಬೇಕಲ್ಲ, ತುಂಬ ನಮ್ಗೆ ಒಂದು ಹೆಮ್ಮೆ ಆಯಿತು ಸರ್. ಸರ್, ಇದು ನೆಕ್ಸ್ಟು ಇನ್ನು ಮುಂದೆ ಇನ್ನು ಹಿಂಗೆ ಬೆಳೀಲಿ ಸರ್, ಒಂದು ಒಳ್ಳೇದಾಗಲಿ. ಇಲ್ಲಿ ಅನ್ನ ಸಿಗುವ ಅಂದರೆ ಅನ್ನ ಸಿಗಬೇಕು ಜನಗಳಿಗೆಲ್ಲ, ಒಂದು ಉದ್ದೇಶ ನೀವು ಮಾಡಿಕೊಡ್ತಿದ್ದೀರ ಸರ್, ಮಾಡಿಕೊಡಿ. ಆಯ್ತು, ಇಲ್ಲ ಸರ್. ನಂದೀಶ್ರೆ, ಸರಿ ಸ್ನೇಹಿತರೆ, ಪ್ರತಿಯೊಬ್ಬರು ಹೃದಯ ಸ್ನೇಹಿತರು ಈ ವಿಡಿಯೋ ಶೇರ್ ಮಾಡಬೇಕು. ಕಾರಣ ಏನಂತ ಹೇಳಿದ್ರೆ, ಇವರು ಸಾಕಷ್ಟು ಜನ ಇವ್ರಿಗೆ ಸ್ಪಂದಿಸಿದ್ದಾರೆ, ಅವ್ರಿಗೆ ವಿಷಯ ತಿಳಿಲಿ, ಇವ್ರಿಗೆ ಅದು ನೀಟಾಗಿ ತಂದು ತಲುಪಿಸಿದ್ದಾರೆ. ಜೊತೆಗೆ ಅವ್ರಿಗೊಂದು ಹೋಪು, ಇಲ್ಲಿ ಹೋಗಿದ್ದೆ ನಮಗೂ ಒಳ್ಳೇದಾಗಲಿ, ನಾವು ಕೂಡ ಅಲ್ಲಿ ಹೋಗಿ ಕೊಡಬೇಕು ಅಂತ ಒಂದು ಭಾವನೆ ಬರಬೇಕು. ಸೊ ಆ ಥರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಲೋಡ್ ಫುಲ್ ತಂದಿದ್ದಾರೆ. ಒಂದೆರಡು ಗಲ್ ಒಂದೆರಡು ರೂಪಾಯಿದಲ್ಲ, ಒಂದೂವರೆ ಟನ್ನು ಎಷ್ಟಿದೆ ನಿಮ್ ಗಾಡಿ ಕೆಪಾಸಿಟಿನೇ? ಒಂದೂವರೆ ಟನ್ ಇಲ್ಲ, ನಾವು ಅಷ್ಟೊಂದು ಹಾಕೋ ಬಂದ್ಬಿಡಿದ್ವಿ. ಸೂಪರ್ ಸರ್, ಇದು ಎಲ್ಲೇ ಟೇಬಲ್ ಹತ್ರ ಇತ್ತು. ಎಲ್ಲ ವೀಟ್ ಇರೋ
ಚಾಕು 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 ಯಾಕೆಂದ್ರೆ ನೀವು ಮಾಡೋದ್ ಮುಂದೆ ನಮ್ದೇನು ಇಲ್ಲ, ಕೊಡಿ ಕೊಡಿ ಜಗಳ ಸಪೋರ್ಟ್ ಹಿಂಗೆ ಸಿಗ್ಲಿ ನಿಮ್ಗೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಏ ನಿ ಕೈಲಿ ಆಗಲ್ಲ ಬಿಡು ಬಾಬು, ಸಣ್ಣ ಹೋಗ್ಬೇಕು ಸರ್. ಬಾರು ಬರತ್ತ ಹುಷಾರಾಗಿ. ಹಾಂ ತೂಗಿ ಪಡ್ರ ಕೊಡಪ್ಪ, ತೂಗ್ ಪಡ್ರ. ಹ್ಞೂ ಜಾಸ್ತಿ ಕೊಡ್ಬೋದು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಪ್ರೀತಿ ಸಪೋರ್ಟ್ ಸಿಗ್ತಾ ಇರೋದು. ಸೊ ತುಂಬ ಕಷ್ಟ ಈ ಥರ ಸೇವೆ ಮಾಡೋದಕ್ಕೆ, ಸಾಕಷ್ಟು ಜನ ಸಹಾಯ ಮಾಡ್ತಿದ್ರ. ಸೊ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಅವನ್ನೇ ಮಾತಾಡ್ಸೋಣ, ಕೊನೆಯದಾಗಿ ಏನು ಹೇಳ್ತಾರೆ ನೋಡೋಣ. ಅವಕಾಶ
ನಾ ಖುಷಿ ಆಯ್ತು ಆಶ್ರಮಕ್ಕೆ ಬಂದಿದ್ದು. ಏನ್ ಹೇಳಕ್ ಇಷ್ಟಪಡ್ತೀರಿ? ಕರ್ನಾಟಕದ ಜನ ತುಂಬಾ ಜನ ನೋಡ್ತಿದ್ದಾರೆ, ಪ್ರತಿಯೊಬ್ಬರು ನೋಡ್ಬೇಕು, ನೋಡಿ ಶೇರ್ ಮಾಡ್ಬೇಕು, ಆದಷ್ಟು ಕೈಲಿ ಹೆಲ್ಪ್ ಮಾಡಲಿ, ನಿಮಗೆ ಇದೇ ತರ ಸಾಥ್ ಕೊಡ್ಲಿ, ಇನ್ನು ಬೆಳವಣಿಗೆ ಮುಂದೆ ಬೆಳವಣಿಗೆ ಆಗಲಿ. ಹುಣಸೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಧನ್ಯವಾದಗಳು ಇಷ್ಟಪಡ್ತೀನಿ, ಯಾಕಂದ್ರೆ ಯಾರು ಕಳೆದಿಲ್ಲ ಅಂತ ಹೇಳಿಲ್ಲ, ಎಲ್ಲಾ ಸಹಕರಿಸಿದ್ದಾರೆ. ನಮ್ಮ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ರೂಪಾಯಿ ಕೊಟ್ಟಿದ್ದಾರೆ, ಅವ್ರು ಸಹ ಇಲ್ಲ ಅಂತ ಹೇಳಿ ಎಲ್ಲಾ ಸಹಕರಿಸಿದ್ದಾರೆ. ಓಕೆ, ಅವರು ಸರ್ಲಿ, ಥ್ಯಾಂಕ್ ಯು, ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಕಂಪ್ಲೀಟ್ ಆಗಿ ಇದು ನಮ್ಮ ಆಶ್ರಮದ ಚಿತ್ರಣ. ಇದಕ್ಕೆ ಮುಖ್ಯವಾಗಿ ಮಟ್ಟದಲ್ಲಿ ಬೆಳಿಬೇಕಣ, ನೀವು ಬೆಳೆದ್ರೆ ನಾವು ಆದಷ್ಟು ಸಪೋರ್ಟ್ ಮಾಡ್ತೀವಿ ಅಣ್ಣ, ಎಲ್ಲರಿಗೂ ಕೇಳ್ಕೊಳ್ಳೋದು ಅಷ್ಟೇ ಅಣ್ಣ, ಎಲ್ಲರೂ ಅವ್ರ ಕೈಲಿ ಏನಾಗುತ್ತೋ ಸಪೋರ್ಟ್ ಮಾಡಲಿ ಅಣ್ಣ, ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್, ದೇವ್ರು ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಲಿ ಅಣ್ಣ. ಏನೋ ನಾವು ಒಂದು ಮಾದೇಶ್ವರನ ದಯೆಯಿಂದ ನಿಮಗೆ ಬಂದಿದ್ದೇವೆ, ಹಂಗೆ ಅವರವರು ಹಂಗಂಗೆ ಬಂದು ಸಪೋರ್ಟ್ ಮಾಡಲಿ ಅಣ್ಣ, ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಮ್ಮ ಆಶ್ರಮ ಬನ್ನಿ, ನಮ್ಮ ಆಶ್ರಮ ಹೇಗಿದೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ. ಸೊ ಯಾರ್ಯಾರು ಇದ್ದೀರಾ ಎಲ್ಲ ಲೈವ್ನಲ್ಲಿ, ಲೈವಲ್ಲಿ ಇದ್ದೀರಾ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಅಪ್ಪಾಜಿ ಏನು ಮಾಡ್ತಿದ್ದೀರಾ? ತಿಂಡಿ ಮಾಡ್ತಾ ಇದ್ದೀರಾ? ಮಾಡಿ 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 ಮಾಡಿ. ಏನು ಮಾಡ್ತಿದ್ದೀರಮ್ಮ? ಸೂಪರ್. ಸಂಜೆಗ ಮಧ್ಯಾಹ್ನಕ್ಕ? ಮಧ್ಯಾಹ್ನಕ್ಕೆಲ್ಲ ರೆಡಿ ಆಗ್ತಾ ಇದೆ. ಏನಿದು ಬಸ್ಸಾರು? ಹಾ ಹಾ, ಎಲ್ಲರು ಬಂದ್ಬಿಡಿ, ಬಸ್ಸಾರು ಮುದ್ದೆ ಇವತ್ತು ಮಧ್ಯಾಹ್ನ. ಏನಪ್ಪ ಆನಂದ, ಬ್ಯಾಟಿಂಗ್ ಮಾಡ್ದ? ಬ್ಯಾಟಿಂಗ್ ನಿಮ್ದು ಆಯ್ತಾ? ಯಾರಪ್ಪ ಮಾಡಿಸ್ತಾರ ನಮ್ಗೆ ಇಷ್ಟು ಬೇಗ? ಯಾಕಡ ಇಲ್ವೇ ಹೇಳ ಓಲರು. ತಿಂಡಿ ಆಯ್ತಾ ಎಲ್ಲಾರ್ದು? ತಿಂಡಿ ತಿಂಡಿ ರಾಜಣ್ಣ, ತಿಂಡಿ. ಏನ್ ಸಮಾಚಾರ? ಕಾಲು ಕಾಲು ರೆಡಿ ಮಾಡಿಸುವ. ಸೊ ಇದು ನಮ್ಮ ಆಶ್ರಮದ ಒಳಾಂಗಣ. ನಮಸ್ತೆ ನಮಸ್ತೆ. ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಮೆಡಿಕಲ್ ಏನ್ ಮಾಡ್ತಿದ್ದೀರಾ? ಕ್ಯಾಕರ್ರೆ ಮೆಡಿಸನ್ ದೀರೇ ಪುರ ಸೂಪರ್. ಸೊ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮೆಡಿಸನ್ ವ್ಯವಸ್ಥೆ ಪ್ರತಿದಿನ. ಸೊ ಇದು ಲೇಡೀಸ್ ವಾರ್ಡು, ಎಲ್ಲ ನೋಡಿ ಆರಾಮಾಗಿ ಕೂತ್ಕೊಂಡು ಟಿಫನ್. ತಾತಾ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ತಿಂಡಿ? ತಿಂಡಿ ಆಯ್ತು. ಏನ್ ಮಾಡಿದ್ರಿ? ಪೊಂಗಲ್ ಮಾಡಿದ್ರು. ಕರೀಲೇ ಇಲ್ಲ? ನೀವು ಬರ್ಲಿಲ್ವಲ್ಲ, ಕರಿಬೇಕು ತಾನೇ? ಒಬ್ಬರೇ ತಿನ್ಬಿಟ್ರಿ ಹೊಟ್ಟೆ ತುಂಬಾ. ಕುಗ್ಬೇಕಾ? ಹೊಟ್ಟೆ ತುಂಬಾ ತಿಂದ್ರ? ಅಬ್ಬಾಜಿ ಹೆಂಗಿದ್ದೀರಾ? ಫುಲ್ ರೆಸ್ಟಲ್ಲಿ ಇದ್ದೀರಾ? ರೆಸ್ಟ್. ಏನು ಸಮಾಚಾರ? ಏನು ಹೇಳಬೇಕು? ತಿಂಡಿ? ತಿಂಡಿ ಆಯ್ತು. ಆಯ್ತು. ಏನು ತಿಂಡಿ? ಬಿಸಿಬೇಳೆಬಾತ್. ಹಾಂ, ಮತ್ತು ಅವ್ರು ಪೊಂಗಲ್ ಅಂದರು? ಬಿಸಿಬೇಳೆ ಬಿಸಿಬೇಳೆ. ಅವ್ರು ಪೊಂಗಲ್ ಅಂದ್ಕೊಬಿಟ್ಟವ್ರೆ. ಖಾರ ಪೊಂಗಲ್. ಸೊ ಇವರೇ ಹುಣಸೂರಿಂದ ಬಂದಂಥ ಸ್ನೇಹಿತರು. ಸೊ ನಿಜವಾಗ್ಲು ಈ ಕಡೆ ನಿಂತ್ಕೊಬಿಟ್ಟಿನ. ಹಾಂ ಬನ್ನಿ, ಇನ್ನೂ ಹತ್ರ ಬನ್ನಿ. ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ, 100 ವರ್ಷ ಚೆನ್ನಾಗಿರಿ. ಸೊ ಇದೇ ಥರ ಸೇವೆಯನ್ನು ಮುಂದುವರಿಸಿ, ಅದು ಜನಸ್ನೇಹಿ ಆಶ್ರಮ ಅಂತ ಏನಿಲ್ಲ, ಕರ್ನಾಟಕದಲ್ಲಿ ಯಾವುದೇ ಆಶ್ರಮಗಳಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಇವತ್ತಿಂದ ಈಗ ಹೆಂಗೆ ಮಾಡ್ತಿದ್ದೀರೋ ಅದೇ ಥರ ಮುಂದುವರಿಸ್ಕೊಂಡೋಗಿ ಒಳ್ಳೇದಾಗಲಿ. ಕೊನೆಯದಾಗಿ ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಬ್ಬರು? ಹಸು ಎಲ್ಲ ಯಾಕಂದ್ರೆ ಒಂದು ವರ್ಕ್ ಮಾಡೋಂಥ ಜನಗಳು ಹಸುಗಳೆಲ್ಲ ತಂದುಬಿಟ್ಟಿರೋದು, ಮತ್ತು ಇವರೆಲ್ಲ ಯಾಕಂದ್ರೆ ಬಡಂಥ ಜನಗಳು ಅತಿ ತೀರಾ ಬಡ ಜನಗಳನ್ನ ಸದಾ ಸಾಕಿರೋಂಥ ನೋಡಿ ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತು ಒಂದು ರೇಸ್ ಸ್ಕೂಲ್ ಮಕ್ಕಳಿಂದ ಒಂದು ಲೆವೆಲ್ ನೋಡಿದೆ. ಸ್ಕೂಲ್ ಮಕ್ಕಳೆಲ್ಲ ಪೇಸ್ಟು ಬ್ರಸ್ಸು ಆ ಪ್ರತಿಯೊಂದು ಏನು ಫೆಸಿಲಿಟಿ ಬೇಕು ಎಲ್ಲ ತಂದುಬಿಟ್ಟಿದ್ದಾರೆ, ಒಳ್ಳೆ ಕಾಸ್ಟ್ಲಿ ಪದಾರ್ಥದೇ ತಂದಿದ್ದಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಅವ್ರ ಮುಂದೆ ಒಂದು ಏನು ಇಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟಕ್ಕೆ ಪ್ರಯತ್ನ ಪಡಿದ್ದೀವಿ, ಎಲ್ಲ ಸಹಕರಿಸಿದ್ರೆ ನಮಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಸರ್? ನಮಗೂ ಅಷ್ಟೇ ಸರ್, ಅಲ್ಲೂ ಹಂಗೆ ನಿಮ್ಮ ಹೆಸರು ಹೇಳಿ ನಿಮ್ಗೆ ಹೋಗ್ತಿದ್ದೀವಿ, ಏನಾಗುತ್ತೆ ಸಹಾಯ ಮಾಡಿ. ಆಶ್ರಮದ ಬಗ್ಗೆ ಹೇಳ್ಕೋಬೇಕು ಅಂದರೆ ಸೇಲ್ಗಿದೆ ಅಂತೆಲ್ಲ ಇದು ಮಾಡಿ ಒಂದು 3 ಅಡಿ 2 ಅಡಿ ಗಾಯ ಕೆಲಸ ಮಾಡೋದು ಇಂದು ಕೊಟ್ಟಿದ್ದಾರೆ. ಎಲ್ಲ ಅದೇ ಥರ ಸಪೋರ್ಟ್ ಕೊಟ್ಟು ನಿಮ್ಗೆ ಅದೇ ಎಲ್ಲ ಸ್ವಂತಕ್ಕೆ ಆಗಲಿ, ಎಲ್ಲ ನಡು ಜನಗಳಿಗಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದಾಗಲಿ ಅಣ್ಣ, ಒಳ್ಳೇದಾಗಲಿ. ನಮಸ್ಕಾರ.